ನಮಸ್ತೆ, ತಮಗೆ ಯಾರಿಗಾದರೂ ಇಂಗ್ಲಿಷ್ ಗ್ರಾಮರ್ ಮತ್ತು ಸ್ಪೋಕನ್ ಇಂಗ್ಲಿಷ್ಗೆ ಯಾವ ಪುಸ್ತಕ ಓದಬೇಕು, ಸರಿಯಾದ ಪುಸ್ತಕ ಯಾವುದು ಅಂತ ಡೌಟ್ ಇದ್ದರೆ ನನ್ನ ಹತ್ರ ಎರಡು ಪುಸ್ತಕ ಇದೆ. ಎರಡು ಯಾಕೆ ಅಂತ ಹೇಳ್ತೀನಿ ನೋಡಿ. ಫಸ್ಟ್ ನೋಡಿ, ಒಂದು ದಿನದಲ್ಲಿ ಇಂಗ್ಲಿಷ್ ಅಂತಿದೆ. ಒಂದು ದಿನ ಅಂದ ತಕ್ಷಣ ಒಂದಿನ ಮುಗಿಸೋಕ್ಕಾಗಲ್ಲ, ಭಾಳಷ್ಟು ಪೇಜ್ಗಳಿದೆ. ಸುಮಾರು ನಿಮಗೆ 2 ತಿಂಗಳು ಸಮಯ ಬೇಕು, ಒಂದೂವರೆ 2 ತಿಂಗಳು ಸಮಯ ಬೇಕಾಗ್ತದೆ. ಭಾಳ ಅಂದರೆ ಭಾಳ ಅದ್ಭುತವಾದ ಪುಸ್ತಕ ಇದೆ. ಪೂರ್ತಿ ಬೇಸಿಕ್ಸ್, ನಮಗೇನೂ ಗೊತ್ತಿಲ್ಲ ಸರ್ ಇಂಗ್ಲಿಷ್ ಫಸ್ಟಿಂದ ಕಲಿಬೇಕು ಅನ್ನೋರಿಗೆ ನಿಮಗೆ ಇಂಗ್ಲಿಷ್ ಗ್ರಾಮರ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಸೆಂಟೆನ್ಸ್ ಯಾವ ಥರ ಫಾರ್ಮೇಷನ್ ಮಾಡಬೇಕು, ಗ್ರಾಮರು ಪೂರ್ತಿ ಡೀಟೇಲ್ ಇದೆ, ಸೆಂಟೆನ್ಸಸ್ಗಳು ಎಲ್ಲ ಇದೆ. ಹೀಗಾಗಿ ಇದು ನಿಮಗೆ ಸುಮ್ಮನೆ ಸುಮ್ಮನೆ ನಿಮಗೆ ಒಂದು 89 ರೂಪಾಯಿದಲ್ಲಿ ಸಿಗ್ತೈತಿ. ನೀವು ಆನ್ಲೈನಲ್ಲಿ ತರಿಸ್ಕೊಂಡ್ರೆ ಇನ್ನೂ ಕಡಿಮೆ ಆಗುತ್ತೆ. ನಾನು ಕೆಳಗಡೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಪಿನ್ ಕಮೆಂಟಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಆನ್ಲೈನಲ್ಲಿ ತರಿಸ್ಕೊಡ್ರಿ. ಭಾಳ ಕಮ್ಮಿ ರೇಟಲ್ಲಿ ಸಿಗುತ್ತೆ, 89 ರೂಪಾಯಿದಲ್ಲಿ ಆಗುತ್ತೆ. ಹೌದಾ? ಇದು ಬೇಸಿಕ್ಸ್, ಭಾಳಷ್ಟು ಹೊಸದಾಗಿದ್ದವರಿಗೆ. ಇಲ್ಲ, ನಮಗೆ ಇಂಗ್ಲೀಷ್ ಬಗ್ಗೆ ನಾಲೆಜ್ ಇದೆ, ನಮಗೆ ಸ್ವಲ್ಪ ಡೀಪ್ ಆಗಿರೋ ಗ್ರಾಮರ್ ಬುಕ್ಕು ಅಥವಾ ಸ್ಪೋಕನ್ ಇಂಗ್ಲೀಷ್ ಹೇಳಿ ಅಂದರೆ ಇದೆ ನೋಡಿ, ಹೈಸ್ಕೂಲ್ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಕಂಪೋಸಿಷನ್ ಬುಕ್ ಅಂತಿದೆ. ಇದೊಂದು ಸುಮಾರು ನಿಮಗೆ ಒಂದು 300 350 ರೂಪಾಯಿ ಆಗುತ್ತೆ. ಸ್ವಲ್ಪ ಜಾಸ್ತಿ ದಪ್ಪ ಇದೆ ಬುಕ್, ಇದು ಒಂದು 2 3 ತಿಂಗಳು ಸಮಯ ತೊಗೊಳುತ್ತೆ. ಹೌದಾ? ನೀವು ಸಂಪೂರ್ಣವಾಗಿ ಹೊಸಬರಿದ್ರೆ, ಇಂಗ್ಲೀಷ್ ಫಸ್ಟಿಂದ ಕಲಿತೀರಂದರೆ ಈ ಪುಸ್ತಕ ರೆಫರ್ ಮಾಡಿ. ಆಯಿತಾ? ಆಲ್ರೆಡಿ ನಮಗೊಂದು ಸ್ವಲ್ಪ ನಾಲೆಜ್ ಇದೆ ಅಂದರೆ ಈ ಪುಸ್ತಕ ರೆಫರ್ ಮಾಡಿ. ಯಾಕಂದರೆ ಇದನ್ನು ಪುಸ್ತಕ ನಾನು ಫಸ್ಟಿಗೆ ಒಂದು ವಿಡಿಯೋ ಮಾಡಿದ್ದೆ, ಮಾಡಿದಾಗ ಒಂದಿಷ್ಟು ವಿದ್ಯಾರ್ಥಿಗಳು ನನಗೆ ಮೆಸೇಜ್ ಕಳಿಸಿದ್ರು, ಸ್ವಲ್ಪ ಟಫ್ ಇದೆ ಸರ್ ಇದು, ಅಷ್ಟು ಬೇಗ ಅರ್ಥ ಆಗಲ್ಲ. ಹೌದು, ಇದು 2 3 ಸಲ ಓದ್ಬೇಕು ನೀವು, ಸ್ವಲ್ಪ ಡೀಪ್ ಆಗಿದೆ ಅಷ್ಟೇ. ಆ ತುಂಬ ನಾಲೆಜ್ ಇದೆ, ಡೀಪ್ ಆಗಿದೆ. ಅದಕ್ಕೆ ನಾನು ನಿಮಗೆ ಏನು ಹೇಳ್ತೀನಿ, ಬೆಸ್ಟ್ ಅಂದರೆ ಎರಡು ತೊಗೊಂಬಿಡಿ. ಇದನ್ನು ಓದಿ ಮುಗಿಸಿ, ಇದನ್ನು ಓದಿ ಮುಗಿಸಿದ್ಮೇಲೆ ಈ ಪುಸ್ತಕ ಓದ್ರಿ. ಎರಡೂ ಓದ್ಬಿಟ್ರೆ ಕಂಪ್ಲೀಟ್ಲಿ ನಿಮಗೆ ಇಂಗ್ಲೀಷ್ ಗ್ರಾಮರು ಸ್ಪೋಕನ್ ಇಂಗ್ಲೀಷ್ ಎಲ್ಲ ಡೀಟೇಲ್ ಆಗುತ್ತೆ. ಅಷ್ಟೇ ಅಲ್ಲದೆ ನಾನು ಇದೇ ಚಾನಲಲ್ಲಿ, ಇದೇ ಶ್ರೀಧರ್ ಬಿರಾದ್ರ ಚಾನಲಲ್ಲಿ ಶಾರ್ಟ್ಸ್ಗಳಿದೆ ನೋಡಿ, ಭಾಳಷ್ಟು ಶಾರ್ಟ್ಸ್ಗಳಿದೆ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ, ಆಮೇಲೆ ಸ್ಪೋಕನ್ ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ. ನನ್ನ ವೈಫ್, ನನ್ನ ಮಿಸ್ಸಸ್ ಏನು ಮಾಡಿದ್ದಾರೆ, ಭಾಳಷ್ಟು ವೀಡಿಯೋಗಳನ್ನು ಮಾಡಿದ್ದಾರೆ. ಇದರಲ್ಲಿ 30 ಸೆಕೆಂಡು 40 ಸೆಕೆಂಡ್ ವೀಡಿಯೋಗಳಿದೆ, ಯಾವ ಥರ ಕರೆಕ್ಷನ್ ಮಾಡ್ಕೋಬೇಕು ಎಲ್ಲ, ಭಾಳಷ್ಟು ವೀಡಿಯೋಗಳಿದೆ ನೋಡಿ. ಅವುಗಳು ಕೂಡ ನೋಡಿ, ಅಷ್ಟು ಮಾಡಿದ್ರೆ ನಿಮಗೆ ಇಂಗ್ಲೀಷ್ ಪರ್ಫೆಕ್ಟ್ ಆಗುತ್ತೆ, ನಿಮಗೆ ಇಂಗ್ಲೀಷ್ ನೀವು ಅಂದ್ಕೊಂಡಾಗೆ ಆದಷ್ಟು ನಿಮಗೆ ಕರಗತ ಆಗಲಿ ಅಂತ ನಾನು ಮನಸಾರೆ ಹಾರೈಸ್ತೇನೆ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.